ನಮಸ್ಕಾರ, ಸೂರ್ಯೋದಯ ನ್ಯೂಸ್ಗೆ ಸ್ವಾಗತ. ನಾನು ಖುಷಿ. ರೆಸಾರ್ಟ್ನಲ್ಲಿ ಬೇಸತ್ತ ಶಾಸಕರಿಗೆ ಕರ್ನಾಟಕ ದರ್ಶನ. ರಾಜ್ಯದ ಪ್ರಸಿದ್ಧ ದೇವಾಲಯಗಳಿಗೆ ಪ್ರವಾಸ ಭಾಗ್ಯ. ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರಿಂದ ಮಾಹಿತಿ. ಹಿರಿಯ ಬಿಜೆಪಿ ಮುಖಂಡ ಬಿಬಿ ಶಿವಪ್ಪ ವಿಧಿವಶ. ವಯೋಸಹಜ ಕಾಯಿಲೆಯಿಂದ ಸುಗುಣ ಆಸ್ಪತ್ರೆಯಲ್ಲಿ ನಿಧನ. ಹಿರಿಯ ಮುಖಂಡನ ಸಾವಿಗೆ ಕಂಬನಿ ಮಿಡಿದ ರಾಜಕೀಯ ಗಣ್ಯರು. ಅವಹೇಳನಕಾರಿ ಹೇಳಿಕೆ ನೀಡಿರುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯತ ಸಮಾಜದಿಂದ ಪ್ರತಿಭಟನೆ. ಹೂ ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಅದರಲ್ಲೂ ತೋಟಗಾರಿಕಾ ಇಲಾಖೆ ಲಾಲ್ಬಾಗ್ ಸಸ್ಯಕಾಶಿ ಎಂದೇ ಹೆಸರುವಾಸಿ. ವರ್ಷಕ್ಕೆರಡು ಬಾರಿ ಗಾಜಿನ ಮನೆಯಲ್ಲಿ ನಡೆಯುವ ಫಲಪುಷ್ಪ ಪ್ರದರ್ಶನ ನೋಡೋಕೆ ಅಂತ ಲಕ್ಷಾಂತರ ಮಂದಿ ಬರ್ತಾರೆ. ಈ ಬಾರಿಯ ಸ್ವತಂತ್ರೋತ್ಸವ ಸಜ್ಜಾಗಿರುವ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದ ಬಗ್ಗೆ ನಮ್ಮ ಪ್ರತಿನಿಧಿ ಮಾಡಿರುವ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ತೋಟಗಾರಿಕೆ ಇಲಾಖೆ ಫಲಪುಷ್ಪ ಪ್ರದರ್ಶನ ಏರ್ಪಡಿಸುವುದರಲ್ಲಿ ಹೆಸರುವಾಸಿಯಾಗಿದೆ. ಅದರಲ್ಲಿಯೂ ವಿಶ್ವವಿಖ್ಯಾತ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನ ಅಂದರೆ ಎಲ್ಲರ ಚಿತ್ತ ಲಾಲ್ಬಾಗ್ ನತ್ತ ನೆಟ್ಟಿರುತ್ತದೆ. ಈ ಬಾರಿ ಸ್ವತಂತ್ರ ದಿನಾಚರಣೆಗೆ ಸಜ್ಜಾಗುತ್ತಿರುವ ಗಾಜಿನ ಮನೆಯಲ್ಲಿ ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿ 50 ವರ್ಷಗಳು ಆಗುತ್ತಿರುವ ಸವಿ ನೆನಪಿಗಾಗಿ ಕುವೆಂಪುರವರ ತೀರ್ಥಹಳ್ಳಿಯ ಮನೆ ವಿನ್ಯಾಸದಲ್ಲಿ ಪುಷ್ಪ ಪ್ರದರ್ಶನ ಹಾಗೂ ಜೋಗ್ ಜಲಪಾತದ ವಿಶೇಷ ವಿನ್ಯಾಸದ ಪುಷ್ಪ ಪ್ರದರ್ಶನ ಈ ಬಾರಿ ಅನಾವರಣಗೊಳ್ಳಲಿದೆ. ಹಾಗೂ ಕುವೆಂಪುರವರ ಪುಸ್ತಕಗಳು ಸಹ ಪ್ರದರ್ಶನಗೊಳ್ಳುವುದು ವಿಶೇಷವಾಗಿದೆ. ಸೊ ಲಾಲ್ಬಾಗ್ನಲ್ಲಿ ಸೊ ಈ ಬಾರಿಯ ಸ್ವಾತಂತ್ರ್ಯೋತ್ಸವ ಫಲಪುಷ್ಪ ಪ್ರದರ್ಶನ ಆಗಸ್ಟ್ 4-15 ತಾರೀಕುವರೆಗೆ 12 ದಿವಸಗಳ ಕಾಲ ಜರುಗಲಿದೆ. ಪ್ರಮುಖವಾಗಿ ಈ ಬಾರಿ ಏನಂದರೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಂದು 50 ವರ್ಷಗಳು ತುಂಬಿದೆ. ಸೊ 1967 ಕುವೆಂಪುರವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಡಿಕ್ಲೇರ್ ಆಯಿತು. ಸೊ 2017 50 ವರ್ಷ ತುಂಬಿದಂಥ ಒಂದು ಸನ್ನಿವೇಶದಲ್ಲಿ ಫಲಪುಷ್ಪ ಪ್ರದರ್ಶನದ ಪ್ರಮುಖವಾದ ಥೀಮನ್ನು ರಾಷ್ಟ್ರಕವಿ ಕುವೆಂಪು ಅವರದನ್ನು ಇಟ್ಕೊಂಡು ನಾವು ಮಾಡ್ತಾಯಿದ್ದೇವೆ. ಸೊ ಇದರಲ್ಲಿ ಪ್ರಮುಖವಾಗಿ ಗಾಜಿನ ಮನೆಯ ಹೃದಯ ಭಾಗದಲ್ಲಿ ಕುವೆಂಪು ಕುಪ್ಪಳ್ಳಿನಲ್ಲಿರ್ತಕ್ಕಂಥ ಏನು ಕವಿ ಮನೆ ಏನಿದೆ ಅದರ ಪ್ರತಿ ರೂಪ ಬರ್ತಾ ಇದೆ. ಸುಮಾರು 3 ಲಕ್ಷಕ್ಕೂ ಹೆಚ್ಚು ಗುಲಾಬಿ ಮತ್ತು ಕಾರ್ನೇಷನ್ ಹಾಗೂ ಇತರೆ ಹೂಗಳಿಂದ ಅದು ಈಗಾಗಲೇ ಅದು ಒಂದು ಪುಷ್ಪ ಮಾದರಿ ತಯಾರಾಗ್ತಾ ಇದೆ. ಅದರ ಮಧ್ಯದಲ್ಲಿ ಒಂದು ಏನಂದರೆ ಒಂದು ಸ್ವಾಭಾವಿಕವಾದಂಥ ಹಿನ್ನೆಲೆ ಕೊಡಲಿಕ್ಕೆ ಒಂದು ಫಾರೆಸ್ಟನ್ನು ಕ್ರಿಯೇಟ್ ಮಾಡ್ತೀವಿ. ಅದಾದ ನಂತರ ಕವಿಶೈಲ ಅಂದರೆ ಕುವೆಂಪು ಅವರಿಗೆ ಏನು ಅವರ ಒಂದು ಇಡೀ ಮಹಾಕಾವ್ಯಗಳು ಅವರ ಕಾವ್ಯವನ್ನು ರಚಿಸಲಿಕ್ಕೆ ಸ್ಫೂರ್ತಿದಾಯಕ ಪ್ರದೇಶ ಕವಿಶೈಲ. ಸೊ ಆ ಒಂದು ಕವಿಶೈಲದ ಯಥಾವತ್ ದರ್ಶನ ಕೂಡ ಇಲ್ಲಿರುತ್ತೆ. ಸೊ ಇವೆರಡು ಭಾಳ ಪ್ರಮುಖ ಆಕರ್ಷಣೆಗಳು. ಮತ್ತು ಗಾಜಿನ ಮನೆಯ ಎಡ ಭಾಗದಲ್ಲಿ ಕುವೆಂಪುರವರ ರಾಮಾಯಣ ದರ್ಶನ ಮಸ್ತಪ್ರತಿ ಮತ್ತು ಅವರು ರಚಿಸಿದಂಥ ಮಹಾಕಾವ್ಯಗಳು ಮತ್ತು ಬೇರೆ ಬೇರೆ ಏನು ಲಿಟ್ರೇಚರ್ ಇದೆ ಅದೆಲ್ಲವನ್ನೂ ಕೂಡ ನಾವಲ್ಲಿ 3D ತರ್ತಾ ಇದ್ದೇವೆ. ಅದರ ಜೊತೆಗೆ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕುಪ್ಪಳಿ ಹಲವಾರು ಕುವೆಂಪು ಪ್ರಕಟಣೆಗಳನ್ನ ಮಾಡಿದೆ. ಅದರ ಒಂದು ಯಥಾವತ್ ಪ್ರದರ್ಶನ ಕೂಡ ಇರುತ್ತೆ. ಅದರ ಜೊತೆಗೆ ಕುವೆಂಪುರವರು ರಚಿಸಿದಂಥ ನಾಡಗೀತೆ ಇರ್ಬೋದು, ರೈತಗೀತೆ ಇರ್ಬೋದು, ಮಂತ್ರಮಾಂಗಲ್ಯ ಇರ್ಬೋದು, ಬಾರಿಸು ಕನ್ನಡ ಡಿಂಡಿಮವ ಇರ್ಬೋದು, ಇದೆಲ್ಲದರ ಒಂದು ಅಲ್ಲಿ ಒಂದು ಪ್ರತಿರೂಪಗಳು ಬರುತ್ತೆ. ಅದರ ಜೊತೆಗೆ ಹಿನ್ನೆಲೆಯಾಗಿ ಏನು ವಿಶ್ವಮಾನವ ಸಂದೇಶ ಓನನ ಚೇತನ ಆಗೋನಿ ಅನಿಕೇತನ ಅದೊಂದು ಅದರದ್ದು ಒಂದು ಆಂಗ್ಲ ಭಾಷೆ ಮತ್ತು ಕನ್ನಡ ಭಾಷೆಯಲ್ಲಿ ಕೂಡ ಬರುತ್ತೆ. ಮತ್ತು ಗಾಜಿನ ಮನೆಯ ಬಲಭಾಗದಲ್ಲಿ ಆ್ಯಕ್ಚುಲಿ ಏನು ಜೋಗ ಜಲಪಾತ ಇದೆ ಅದರದ್ದು ಆ್ಯಕ್ಚುಲಿ 3D ಡೈಮೆನ್ಷನ್ ಬರುತ್ತೆ. ಅಂದರೆ ನೀರು ಬೀಳ್ತಕ್ಕಂಥದ್ದು ವಾಸ್ತವವಾಗಿ ಇಲ್ಲಿ ಕಾಣುತ್ತೆ. ಬಹುಶಃ ಅದು ಅತ್ಯಂತ ಆಕರ್ಷಕವಾಗಿ ಬಹುಶಃ ಎಲ್ರಿಗೂ ಅದು ಮನಸ್ಸುಗೊಳ್ಳುತ್ತೆ ಅಂತಕ್ಕಂಥದ್ದು ನಮ್ಮ ಆಶಯ. ಅಲ್ಲ, ಖಂಡಿತ ಈ ಸಾರಿ ಏನಂದರೆ ನಾವು ತುಂಬ ಚೆನ್ನಾಗಿ ಈಗ ಅಂತಂದರೆ ಮಲೆನಾಡಿನಲ್ಲಿ ಹುಟ್ಟಿದಂಥ ಕವಿ ಹಂಗಾಗ್ಬಿಟ್ಟು ಈ ಸಾರಿ ಸಂಪೂರ್ಣವಾಗಿ ಇದು ಪ್ರಕೃತಿಮಯವಾಗಿರುತ್ತೆ. ಎಲ್ಲೂ ಕೂಡ ತುಂಬ ಅತಿಯಾದ ಆಡಂಬರ ಇರಲ್ಲ, ಆದರೆ ಹಲವಾರು ಹೊಸ ಹೊಸ ಹೂಗಳನ್ನು ಕೂಡ ತಂದಿದ್ದೀವಿ. ನಾವು ಈಗಾಗಲೇ ಹೇಳಿದಂಗೆ ಕಾಣಲ್ಲ ಸಂಪೂರ್ಣವಾಗಿ ನೈಸರ್ಗಿಕವಾಗಿರುತ್ತೆ. ಮತ್ತು ನಾವು ಕರ್ಕುಮ ಅಂತೇಳಿ ಒಂದು ಹೊಸ ಹೂವನ್ನು ನಾವು ದೊಡ್ಡ ಮಟ್ಟದಲ್ಲಿ ತರ್ತಾ ಇದ್ದೇವೆ. ಅದೇ ರೀತಿ ಹಲವಾರು ಹೊಸ ಹೊಸ ಜಾತಿಯ ಹೂಗಳು ಈ ಸಾರಿ ನಮ್ಮ ಲಾಲ್ಬಾಗ್ ಪ್ರದರ್ಶನದಲ್ಲಿ ಏನು ಪ್ರದರ್ಶನಗೊಳಗಾಗ್ತಾ ಇದೆ. ಊಟಿ ಗಿರಿಧಾಮದ ಶೀತವಲ್ಲಿದ ಹೂಗಳಿರುತ್ತೆ, ಹಾಗೆಯೇ ನರ್ಸರಿಮನ್ ಕೋಆಪರೇಟಿವ್ ಸೊಸೈಟಿಯಿಂದ ಅತ್ಯಾಕರ್ಷಕ ಗುಲಾಬಿ ಮತ್ತು ಇತರೆ ಹೂಗಳ ಪ್ರದರ್ಶನ ಇರುತ್ತೆ. ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗಿಂದ ಸುಮಾರು 100 ಜಾತಿಯ ಹೂಗಳು ಪ್ರದರ್ಶನಕ್ಕೆ ನಾವು ಇಡ್ತಾ ಇದ್ದೀವಿ. ಅದರ ಜೊತೆಗೆ ಸುಮಾರು 36 ಏನು ಖಾಸಗಿ ಕಂಪನಿಗಳು ಆಸಕ್ತರು ಪುಷ್ಪ ಆಸಕ್ತರು ಬೆಳೆದಿರ್ತಕ್ಕಂಥ ಹೂವಿನಲ್ಲಿ ಬೆಳೆದಂಥ ಕುಡದಲ್ಲಿ ಬೆಳೆದಂಥ ಹೂಗಳನ್ನ ತರ್ತಾ ಇದ್ದಾರೆ. ಮತ್ತು ಗಾಜಿನ ಮನೆ ಹೊರಭಾಗದಲ್ಲಿ ಸುಮಾರು ಏನಂದರೆ ದೊಡ್ಡ ಮಟ್ಟದಲ್ಲಿ ಸುಮಾರು ಒಂದು 15 ಲಕ್ಷ ಹೂಗಳನ್ನ ಯೂಸ್ ಮಾಡಿಕೊಂಡು ಒಂದು ಮೆಗಾ ಫ್ಲೋರಲ್ ಫ್ಲೋ ಇರುತ್ತೆ. ಮತ್ತು ಒಂದು ದುಬಾಯ್ ಗಾರ್ಡನ್ಸ್ನ ಏನು ಮಿರಾಕಲ್ ಗಾರ್ಡನ್ಸ್ನ ಒಂದು ಪ್ರತಿರೂಪ ಆರ್ಟ್ ಶೇಪ್ನಲ್ಲಿ ಅದನ್ನು ಊಟಿಯಿಂದ ತರ್ತಿರ್ತಕ್ಕಂಥ ಜಿರೇನಿಯಮು ಮತ್ತು ವಿಶೇಷವಾಗಿ ಬೆಗೋನಿಯಾ ಗಿಡಗಳಿಂದ ಹೂಗಳಿಂದ ಅದನ್ನು ಅಲಂಕರಿಸ್ತೀವಿ. ಮತ್ತು ರಾಷ್ಟ್ರಪಕ್ಷಿ ನವಿಲನ್ನು ಕೂಡ ನಾವು ಆ್ಯಕ್ಚುಲಿ ಪುಷ್ಪದಿಂದ ಅಲಂಕರಿಸಿದ್ದು ಕಂಡುಬರುತ್ತೆ. ಇದಾದ ನಂತರ ಗಾಜಿನ ಮನೆಯ ಹಿಂಭಾಗದಲ್ಲಿ ಏನು ನಮ್ಮ ಜಾಮಾಫಿಕ್ ಪ್ರದೇಶ ಅಂತಿದೆ. ಅಲ್ಲಿ ಕುವೆಂಪು ರಚಿಸಿದಂಥ ಹಲವಾರು ಕಾವ್ಯ ನಾಟಕ ಕತೆ ಅದರ ಕೆಲವು ಸನ್ನಿವೇಶಗಳನ್ನು ಯಥಾವತ್ತಾಗಿ ಮ್ಯೂರಲ್ಸ್ ಮುಖಾಂತರ 3D ಪಿಕ್ಚರ್ ಮುಖಾಂತರ ಕೂಡ ಅಲ್ಲಿ ನಾವು ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೇವೆ.
ಹಾಗೆ ಮರಳಿನಲ್ಲಿ ನೇಗಿಲ ಯೋಗಿ ಒಂದು ಪ್ರತಿರೂಪ ಬರ್ತದೆ, ಮತ್ತು ಒಂದು ಬಾಲ್ನಲ್ಲಿ ಅಂದರೆ ಚೆಂಡುಗಳೇನಿದೆ ಅದರಲ್ಲಿ ಕೂಡ ಕುವೆಂಪು ಮುಖವನ್ನು ಒಂದು ಪ್ರಸ್ತುತಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದರ ಜೊತೆಗೆ ಒಂದು ದೊಡ್ಡ ಮಟ್ಟದ ರಾಷ್ಟ್ರಕವಿ ಕುವೆಂಪುರವರ ಏನು ಫೋಟೋ ಗ್ಯಾಲರಿ ಕೂಡ ನಿರ್ಮಾಣ ಆಗ್ತಾ ಇದೆ. ಆಮೇಲೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ತೋಟಗಾರಿಕೆ ಇಲಾಖೆಯಿಂದ ಖುಷ್ಕಿ ತೋಟಗಾರಿಕೆ, ಈಗೆಲ್ಲ ರೈತರು ಮಳೆಗಾಲದ ಅಭಾವದಿಂದ ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸ್ತಾ ಇದ್ದಾರೆ. ಸೊ ಅದನ್ನು ಟ್ಯಾಕಲ್ ಮಾಡಲಿಕ್ಕೆ ಒಂದು ಕೃಷಿ ತೋಟಗಾರಿಕೆ ಅಂದರೆ ಖುಷ್ಕಿ ತೋಟಗಾರಿಕೆ ಅಥವಾ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಅಂತ ಏನು ಹೇಳ್ತೀವಿ, ಮಿತವಾದಂಥ ನೀರಿನ ಬಳಕೆ ಮಾಡಿಕೊಂಡು ನೀರು ಮತ್ತು ಮಣ್ಣಿನ ಸಂರಕ್ಷಣೆಯಲ್ಲಿ ಹೇಗೆ ತೋಟಗಾರಿಕೆ ಬೆಳೆಗಳನ್ನು ಬೆಳಿಬೇಕು, ಯಾವ್ಯಾವುದನ್ನು ಬೆಳಿಬೇಕು ಅಂತಕ್ಕಂಥ ಸಮಸ್ತ ಮಾಹಿತಿಯನ್ನು ನೀಡತಕ್ಕಂಥ ಕುಟೀರ ಕೂಡ ಇರುತ್ತೆ. ಸೊ ಅದಕ್ಕೆ ಗೌರವಾನ್ವಿತ ರಾಜ್ಯಪಾಲರಾದ ಕರ್ನಾಟಕದ ರಾಜ್ಯಪಾಲರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಅದರ ಜೊತೆಗೆ ಮಾನ್ಯ ತೋಟಗಾರಿಕೆ ಸಚಿವರು ಮತ್ತು ನಗರಾಭಿವೃದ್ಧಿ ಸಚಿವರು ಶ್ರೀಯುತ ಅನಂತಕುಮಾರ್ ಸಾಹೇಬರು, ಹಾಗೆಯೇ ಇದು ಏನು ಕನ್ನಡ ಕಲ್ಚರ್ ಇದು ಮಿನಿಸ್ಟರ್ ಕೂಡ ಇರ್ತಾರೆ. ಮತ್ತು ಈ ಒಂದು ವಿಶೇಷಕ್ಕೆ ಕುವೆಂಪು ಅವರ ಪುತ್ರಿ ತಾರಿಣಿ ಚಿದಾನಂದ ಅವರು ಮತ್ತು ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಕುಪ್ಪಳಿಯ ಅಧ್ಯಕ್ಷರಾದಂಥ ಹಂಪ ನಾಗರಾಜನ್ ಅವರು ಕೂಡ ಬರ್ತಾರೆ. ಇನ್ನೇನು ಆಗಸ್ಟ್ 15 ಅಂದ ತಕ್ಷಣ ನಮಗೆಲ್ರಿಗೂ ನೆನಪಾಗೋದೆ ಮೊಟ್ಟ ಮೊದಲ ಬಾರಿಗೆ ಇಡೀ ವಿಶ್ವವಿಖ್ಯಾತ ಲಾಲ್ಬಾಗ್ ನಮಗೆ ಅನುಭವಕ್ಕೆ ಬರುತ್ತೆ, ನಮ್ಮ ನೆನಪಿಗೆ ಬರುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ಏನು ವಿಶ್ವವಿಖ್ಯಾತವಾಗಿ ವಿಶ್ವದಲ್ಲಿ ಬೆಳೀತಕ್ಕಂಥ ಹಲವಾರು ಏನು ಫಲಪುಷ್ಪಗಳಿರ್ತವೆ, ಹೂಗುಚ್ಛಗಳಿರ್ತವೆ, ಅದನ್ನು ನಾವು ಲಾಲ್ಬಾಗಲ್ಲಿ ಕಾಣ್ತೀವಿ. ಅಂಥದ್ದೇ ಒಂದು ಸ್ಟೋರಿನ ನಾನು ನಿಮ್ಗೆ ಹೇಳಿಕೊಟ್ಟಿದ್ದೀನಿ. ನಾವು ಇವತ್ತು ಲಾಲ್ಬಾಗ್ನ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಗಾಜಿನ ಮನೆಯಲ್ಲಿದ್ದೀವಿ. ಏನು ತೋಟಗಾರಿಕೆ ಇಲಾಖೆ ಲಾಲ್ಬಾಗ್ ಹಾಗೂ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕರಾದ ಜಗದೀಶ್ ಅವರು ಕೂಡ ಈಗೇನು ನಮ್ಮ ಜೊತೆ ಮಾತಾಡಿದ್ರು. ಸೊ ಏನು 4ನೇ ತಾರೀಕಿಗೆ ಉದ್ಘಾಟನೆಗೊಳ್ಳಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ಉದ್ಘಾಟನೆಗೊಳ್ಳುತ್ತೆ. ಸೊ ಇನ್ನೇನು 14ನೇ ತಾರೀಕಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇರತಕ್ಕಂತಹ ಏನು ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗುತ್ತೆ ಅಂತ ಹೇಳಿದ್ರು. ಸೊ ಇದರೊಟ್ಟಿಗೆ ಏನು ಬರ್ತಾರೆ ಪ್ರವಾಸಿಗರು, ಲಕ್ಷಾಂತರ ಜನ ಪ್ರವಾಸಿಗರು ಈಗೇನು ಬರ್ತಾರೆ ಈಗ 4ನೇ ತಾರೀಕಿನಿಂದ ಪ್ರಾರಂಭವಾದ ಈ ಒಂದು ಕಾರ್ಯಕ್ರಮಕ್ಕೆ? ಬರೀ ಇದಷ್ಟೇ ಇಲ್ಲ, ಏನು ಗಾಜಿನ ಮನೆಯಲ್ಲಿ ಹಲವಾರು ವಿನ್ಯಾಸಗಳನ್ನು ಕೂಡ ನೀವು ನೋಡಿದ್ರಿ. ಏನು ಗಾಜಿನ ಮನೆ ಏನು ಪುಷ್ಪ ವೀಕ್ಷಣೆ ಅಷ್ಟೇ ಅಲ್ಲ, ಸೊ ಏನು ಖಾಸಗಿ ಸಂಗೀತ ಸಂಸ್ಥೆಗಳಿಂದ ಸಂಗೀತ ಕಾರ್ಯಕ್ರಮವೂ ಕೂಡ ಇಲ್ಲಿ ಏನು ಆಯೋಜಿಸಲಾಗಿದೆ. ಸೊ ಏನು 4ನೇ ತಾರೀಕಿನಿಂದ ಪ್ರಾರಂಭವಾಗ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ 14ನೇ ತಾರೀಕುವರೆಗೂ ಏನು ಈ ಒಂದು ಫಲಪುಷ್ಪ ವೀಕ್ಷಣೆ ಇರುತ್ತೆ, ಸೊ ಅದು ಬರ್ತಕ್ಕಂಥ ಪ್ರವಾಸಿಗರಿಗೆ ಯಾವುದೇ ರೀತಿಯಾದಂತಹ ಬೇಸರವನ್ನು ಉಂಟು ಮಾಡುವುದಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ರು. ಒಟ್ಟಾರೆ ಏನು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭವಾಗುವ ಲಾಲ್ಬಾಗ್ ವಿಶ್ವವಿಖ್ಯಾತ ಫಲಪುಷ್ಪ ವೀಕ್ಷಣೆಗೆ ನೀವು ಕೂಡ ಒಂದ್ಸರಿ ಫ್ರೀ ಇದ್ರೆ ಬನ್ನಿ, ನೈಸರ್ಗಿಕ ಅಂದ ಚಂದವನ್ನು ನೀವು ಕೂಡ ಸವಿಯಬಹುದು. ಸ್ಪೆಷಲ್ ರಿಪೋರ್ಟ್ ಕ್ಯಾಮರಾ ಪರ್ಸನ್ ನವೀನ್ ಕುಮಾರ್ ಜೊತೆ ಮೌರ್ಯ, ಸೂರ್ಯೋದಯ ನ್ಯೂಸ್, ಬೆಂಗಳೂರು. ಬಿಜೆಪಿ ಹಿರಿಯ ಮುಖಂಡ ಮಾಜಿ ಶಾಸಕ ರಾಜ್ಯ ರಾಜಕಾರಣದಲ್ಲಿ ಸಜ್ಜನ ರಾಜಕಾರಣಿ ಎಂದೇ ಗುರುತಿಸಿಕೊಂಡಿದ್ದ ಬಿಬಿ ಶಿವಪ್ಪ ಇಂದು ನಿಧನರಾದರು. ನಗರದ ಸುಗುಣ ಆಸ್ಪತ್ರೆಯಲ್ಲಿ ಹಲವು ದಿನಗಳಿಂದ ವಯೋಸಹಜ ಕಾಯಿಲೆಗೆ ತುತ್ತಾಗಿ ಚಿಕಿತ್ಸೆ ದಾಖಲಾಗಿದ್ದ ಅವರು ಬೆಳಗ್ಗೆ 11:15 ಕೊನೆ ಉಸಿರೆಳೆದರೆಂದು ಕುಟುಂಬದ ಮೂಲಗಳು ತಿಳಿಸಿವೆ. ಕಳೆದ 15 ದಿನಗಳ ಹಿಂದೆ ಕ್ಯಾನ್ಸರ್ ರೋಗದ ಚಿಕಿತ್ಸೆಗಾಗಿ ಸುಗುಣ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದ ಶಿವಪ್ಪರವರು ತಮ್ಮ ಜೀವನದ ಕೊನೆ ಉಸಿರನ್ನು ಹುಟ್ಟೂರಿನಲ್ಲೇ ಕಳೆದು ಅಲ್ಲಿಯೇ ಉಸಿರು ಬಿಡಬೇಕು ಎಂಬುದು ಅವರ ಆಸೆಯಾಗಿತ್ತು. ಆದರೆ ದಿನದಿಂದ ದಿನಕ್ಕೆ ಆರೋಗ್ಯ ಏರುಪೇರು ಆಗುತ್ತಿದ್ದ ಕಾರಣ ವೈದ್ಯರು ಯಾವುದೇ ತೀರ್ಮಾನ ಕೈಗೊಂಡಿರಲಿಲ್ಲ. ಇಂದು ಬೆಳಿಗ್ಗೆ ಕುಟುಂಬದ ಸದಸ್ಯರು ಹುಟ್ಟೂರಿಗೆ ಕರೆದೊಯ್ಯಲು ಅನುಮತಿ ನೀಡುವಂತೆ ಕೇಳಿದ್ದರು. ಯಾವ ತೀರ್ಮಾನ ಕೈಗೊಳ್ಳಬೇಕು ಎನ್ನುವಷ್ಟರಲ್ಲೇ ಬೆಳಿಗ್ಗೆ 11:15 ಶಿವಪ್ಪನವರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತೆಂದು ವೈದ್ಯರು ತಿಳಿಸಿದ್ದಾರೆ. ಪತ್ನಿ ಸುಶೀಲಾ, ಪುತ್ರರಾದ ಪ್ರದೀಪ್, ಪ್ರತಾಪ್, ಸುಧೀರ್ ಸೇರಿದಂತೆ ಅಪಾರ ಸಂಖ್ಯೆಯ ಬೆಂಬಲಿಗರು ಅಭಿಮಾನಿಗಳನ್ನು ಬಿಟ್ಟು ಆಗಲಿದ್ದಾರೆ. ಮೃತರ ಅಂತ್ಯಕ್ರಿಯೆ ನಾಳೆ ಅವರ ಹುಟ್ಟೂರಾದ ಹಾಸನ ಜಿಲ್ಲೆ ಸಕಲೇಶಪುರದ ಕುಂಬರಹಳ್ಳಿ ಎಸ್ಟೇಟ್ನಲ್ಲಿ ನಡೆಯಲಿದೆ. ಶಿವಪ್ಪನವರ ನಿಧನದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಆಸ್ಪತ್ರೆಗೆ ವಿವಿಧ ಪಕ್ಷಗಳ ಮುಖಂಡರು, ಅವರ ಒಡನಾಡಿಗಳು ಆಗಮಿಸಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಮಾಜಿ ಸಚಿವರಾದ ಎಸ್ ಸುರೇಶ್ ಕುಮಾರ್, ಮುರುಗೇಶ್ ನಿರಾಣಿ, ಶಾಸಕರು, ಪಾಲಿಕೆ ಸದಸ್ಯರು, ಸ್ನೇಹಿತರು ಆಗಮಿಸಿ ಅಂತಿಮ ದರ್ಶನ ಪಡೆದಿದ್ದಾರೆ. ಬಳಿಕ ಶಿವಪ್ಪನವರ ಮೃತದೇಹವನ್ನು ಮಲ್ಲೇಶ್ವರಂನಲ್ಲಿರುವ ಬಿಜೆಪಿ ಕಚೇರಿಗೆ ಕರೆದೊಯ್ಯಲಾಯಿತು. ಇಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ, ಮುಖಂಡರಾದ ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಆರ್ ಅಶೋಕ್, ಸಂಸದರು, ಶಾಸಕರು ಸೇರಿದಂತೆ ಅನೇಕ ಗಣ್ಯರು ಅಗಲಿದ ಹಿರಿಯ ನಾಯಕನ ಅಂತಿಮ ದರ್ಶನ ಪಡೆದರು. ತದನಂತರ ಶಾಸಕರ ಭವನಕ್ಕೆ ಕರೆದೊಯ್ಯಲಾಯಿತು. ಈ ವೇಳೆ ಇಲ್ಲಿಯೂ ಅನೇಕ ಜನಪ್ರತಿನಿಧಿಗಳು ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದಿದ್ದಾರೆ. ಬಳಿಕ ಆಂಬ್ಯುಲೆನ್ಸ್ನಲ್ಲಿ ಹುಟ್ಟೂರಿಗೆ ಕರೆದೊಯ್ಯಲಾಗಿದೆ.
ಐಷಾರಾಮಿ ರೆಸಾರ್ಟ್ನಲ್ಲಿ ಕೂದು ಕಾಲ ಕಳೆಯಲು ಬೇಸರ ವ್ಯಕ್ತಪಡಿಸಿರುವ ಬೆಂಗಳೂರು ಹೊರವಲಯದಲ್ಲಿ ವಾಸ್ತವ್ಯ ಹೂಡಿರುವ ಗುಜರಾತ್ ಶಾಸಕರು ಮುಂದಿನ ದಿನಗಳಲ್ಲಿ ಕರ್ನಾಟಕದ ವಿಶೇಷ ಆತಿಥ್ಯ ಸವಿಸಲು ಮುಂದಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಶಾಸಕರನ್ನು ರಾಜ್ಯದಲ್ಲಿರುವ ಪ್ರಸಿದ್ಧ ದೇವಾಲಯಗಳು ಮತ್ತು ಪ್ರವಾಸಿ ಸ್ಥಳಗಳಿಗೆ ಕರೆದೊಯ್ಯಲಾಗುವುದು ಎಂದು ಗುಜರಾತ್ ಶಾಸಕರ ಉಸ್ತುವಾರಿ ಹೊಣೆಗಾರಿಕೆ ವಹಿಸಿಕೊಂಡಿರುವ ಇಂಧನ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನ ಐಟಿ ಬಿಟಿ ಸ್ಥಳಗಳಿಗೆ ಶಾಸಕರು ಈಗಾಗಲೇ ಭೇಟಿ ನೀಡಿದ್ದು ತಾವು ಮೋಜಿಗಾಗಿ ಇಲ್ಲಿಗೆ ಬಂದಿಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ಆದರೆ ಐಟಿ ಮತ್ತು ಬಿಟಿ ವಿಭಾಗದಲ್ಲಿ ಕರ್ನಾಟಕದ ಯಶಸ್ಸಿನ ಕಥೆಯ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕರಾಗಿದ್ದಾರೆ. ಡಿಕೆ ಶಿವಕುಮಾರ್ ಭಾನುವಾರ ಗುಜರಾತ್ ಶಾಸಕರೊಡನೆ ದಿನವಿಡೀ ಕಾಲ ಕಳೆದಿದ್ದಾರೆ. ಗುಜರಾತ್ ಶಾಸಕರನ್ನು ಸೆಳೆಯಲು ಬಿಜೆಪಿ ಹಲವು ತಂತ್ರಗಳನ್ನು ನಡೆಸುತ್ತಿದೆ. ಹೀಗಾಗಿ ಶಾಸಕರ ಹೊಣೆಗಾರಿಕೆಯನ್ನು ಕರ್ನಾಟಕ ಕಾಂಗ್ರೆಸ್ಗೆ ನೀಡಿದ್ದು ಈ ಟಾಸ್ಕ್ನಲ್ಲಿ ತಾವು ಯಶಸ್ವಿಯಾಗುವುದಾಗಿ ಶಿವಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶಾಸಕರನ್ನು ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಎಂಬ ಆರೋಪವನ್ನು ತಳ್ಳಿಹಾಕಿರುವ ಶಿವಕುಮಾರ್ ಅವರು ಶಾಸಕರನ್ನು ವಿವಿಧ ಪ್ರವಾಸಿ ಹಾಗೂ ಯಾತ್ರಾ ಸ್ಥಳಗಳಿಗೆ ಕರೆದೊಯ್ಯಲಾಗುವುದು ಎಂದು ಹೇಳಿದ್ದಾರೆ. ಬ್ರೇಕ್ನ ನಂತರ ಸೂರ್ಯೋದಯ ನ್ಯೂಸ್ ಮುಂದುವರಿಯುವುದು. ಲಾಲ್ಬಾಗ್ ಸಸ್ಯಕಾಸಿಯ ನರ್ಸರ್ಮ್ಯಾನ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ವಿಧ ವಿಧವಾದ ಉತ್ತಮ ತಳಿ ಗಿಡಗಳು ಹಾಗೂ ಸುಂದರವಾದ ವಿವಿಧ ರೀತಿಯ ಹೂ ಗಿಡಗಳು ರಿಯಾಯಿತಿ ದರದಲ್ಲಿ ಸಿಗುತ್ತದೆ. ಇದುವರೆಗೂ ನಮ್ಮ ಒಂದು ನರ್ಸರಿಯನ್ನು ತಾವೆಲ್ಲರೂ ನೋಡಿದ್ದೀರಾ. ಇಲ್ಲಿ ನಾವು ಗ್ರಾಹಕರಿಗೆ ಸಾಮಾನ್ಯವಾಗಿ ಇಲ್ಲಿ ಪ್ರತಿದಿನ ನಮಗೆ 200-250 ಜನ ಗ್ರಾಹಕರು ನಮ್ಮಲ್ಲಿ ಪ್ರತಿದಿನ ಬಂದು ಭೇಟಿ ಮಾಡಿ ಗಿಡಗಳನ್ನು ಮತ್ತು ಪರಿಕರಗಳನ್ನು ಬೀಜಗಳನ್ನು ಅಲಂಕಾರಿಕ ಬೀಜ ಇರ್ಬೋದು, ತರಕಾರಿ ಹೂವಿನ ಬಿಡ್ಬೋದು, ಎಲ್ಲ ಗಿಡಗಳನ್ನು ತೊಗೊಂಡು ಹೋಗ್ತಿದ್ದಾರೆ. ಸೊ ಇಲ್ಲಿ ನಾವು ಗ್ರಾಹಕರಿಗೋಸ್ಕರ ಏನು ಮಾಡಿದ್ದೀವಿ ಅಂತಂದರೆ ಪ್ರತಿಯೊಬ್ಬ ಗ್ರಾಹಕರಿಗೂ ಪ್ರತಿಯೊಬ್ಬರಿಗೂ ಇಂಡಿವಿಜುವಲಾಗಿ ಅಟೆಂಡ್ ಮಾಡಲಿಕ್ಕೆ ನಮ್ಮಲ್ಲಿ ಗಾರ್ಡ್ನರ್ಸ್ ಇದ್ದಾರೆ. ಅವ್ರಿಗೆ ಬೇಕಾದ ತಾಂತ್ರಿಕ ಮಾಹಿತಿಯನ್ನೇ ಕೊಡ್ತೀವಿ. ಅವ್ರಿಗೆ ಬೇಕಾದ ಗಿಡಗಳನ್ನು ಸೆಲೆಕ್ಟ್ ಮಾಡಲಿಕ್ಕೆ ನಮ್ಮ ಗಾರ್ಡ್ನರ್ಸು ಹೆಲ್ಪ್ ಮಾಡ್ತಾರೆ ಕಸ್ಟಮರ್ಸ್ಗೆ. ಮತ್ತು ತುಂಬ ಜಾಸ್ತಿ ಗಿಡಗಳನ್ನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ತಾಂತ್ರಿಕ ಮಾಹಿತಿ ಕೊಡೋದಿರ್ಬೋದು, ಪ್ಲಸ್ ಅಂಥವರಿಗೆ ನಾವು ನಮ್ಮ ಸಂಸ್ಥೆಯ ವತಿಯಿಂದನೇ ಒಂದು ಸಾಗಾಣಿಕೆ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಸರ್. ಗಿಡಗಳ ಬೆಳವಣಿಗೆಗೆ ಬೇಕಾದ ಆರ್ಗ್ಯಾನಿಕ್ ಮೆನ್ಯೂರ್ಸ್ ಇರ್ಬೋದು, ಸಸ್ಯ ಸಂರಕ್ಷಣಾ ಔಷಧಿಗಳು ಅಂದರೆ ನೀಮ್ ಬೇಸ್ಡ್ ಸಸ್ಯ ಸಂರಕ್ಷಣಾ ಔಷಧಿಗಳಿರ್ಬೋದು, ಪಾಟ್ ಇರ್ಬೋದು, ಪ್ಲಾಸ್ಟಿಕ್ ಪಾಟ್ಸ್ ಇರ್ಬೋದು, ಮಡ್ ಪಾಟ್ ಇರ್ಬೋದು, ಎಲ್ಲ ರೀತಿಯ ಮೆನ್ಯೂರ್ಸು ಇರ್ಬೋದು, ರೆಡಿಮಿಕ್ಸು, ಮಣ್ಣು ಗೊಬ್ಬರ ಎಲ್ಲವನ್ನು ಮಿಕ್ಸ್ ಮಾಡಿ ರೆಡಿ ಟು ಪ್ಲಾಂಟ್ ಅಂತ ಒಂದು ರೆಡಿಮಿಕ್ಸನ್ನು ನಾವು ಇಲ್ಲಿಟ್ಟು ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಒಂದು ರಿಯಾಯಿತಿ ದರದಲ್ಲಿ. ಸಾರ್ವಜನಿಕರು ನರ್ಸರಿಮ್ಯಾನ್ ಕೋಆಪರೇಟಿವ್ ಸೊಸೈಟಿಗೆ ಹಿಂದೆ ಭೇಟಿ ನೀಡಿ. ವೆಲ್ಕಮ್ ಬ್ಯಾಕ್ ಟು ಸೂರ್ಯೋದಯ ನ್ಯೂಸ್. ರಾಜ್ಯಕ್ಕೆ ಆಗಮಿಸಿರುವ ಗುಜರಾತ್ ಕಾಂಗ್ರೆಸ್ ಶಾಸಕರ ಬಗ್ಗೆ ದಿನಕ್ಕೊಂದು ವಿವಾದ ಸೃಷ್ಟಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಇಂದು ನಗರದ ಮೌರ್ಯ ಸರ್ಕಲ್ ಬಳಿ ಇರುವ ಗಾಂಧಿ ಪ್ರತಿಮೆ ಎದುರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ವಿರುದ್ಧ ಹರಿಹಾಯ್ದಿದ್ದಾರೆ. ರಾಜಾಜಿನಗರದ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಗುಜರಾತ್ನಲ್ಲಿ ಬಿಜೆಪಿ ನಡೆಸುತ್ತಿರುವ ಶಾಸಕರ ಖರೀದಿಯಲ್ಲಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ನೇತೃತ್ವ ವಹಿಸಿರುವುದು, ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರ ಬೆಂಬಲ ಸೂಚಿಸುವ ಮೂಲಕ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡುತ್ತಿದ್ದಾರೆ. ಈಗಾಗಲೇ ಬಿಹಾರ ಉತ್ತರ ಪ್ರದೇಶಗಳಲ್ಲಿ ಬಿಜೆಪಿ ಪ್ರತಿಪಕ್ಷಗಳನ್ನು ಯಾವ ರೀತಿ ಖರೀದಿ ಮಾಡುತ್ತಿದೆ ಎಂದು ಬಹಿರಂಗವಾಗಿದೆ. ದೇಶದಲ್ಲಿ ಪ್ರತಿಪಕ್ಷಗಳೇ ಇಲ್ಲದ ಹಾಗೆ ಮಾಡುವ ಕುತಂತ್ರವನ್ನು ರೂಪಿಸುವಲ್ಲಿ ಮೋದಿ ಹಾಗೂ ಅಮಿತ್ ಶಾ ಪಣ ತೊಟ್ಟಿದ್ದಾರೆ. ಅಮಿತ್ ಶಾ ಗುಜರಾತ್ನಲ್ಲಿರುವ ಕಾಂಗ್ರೆಸ್ ಶಾಸಕರಿಗೆ ಕೋಟ್ಯಾಂತರ ರೂಪಾಯಿ ಹಣದ ಆಮಿಷ ಒಡ್ಡಿ ಪಕ್ಷ ತ್ಯಜಿಸುವಂತೆ ಹಾಗೂ ಬಿಜೆಪಿ ಸೇರುವಂತೆ ಒತ್ತಡ ತರುತ್ತಿರುವುದನ್ನು ಗುಜರಾತ್ನ ಶಾಸಕರೇ ಬಹಿರಂಗಪಡಿಸುತ್ತಿದ್ದಾರೆ. ಸಿಬಿಐ, ಇಡಿ ಹಾಗೂ ಆದಾಯ ತೆರಿಗೆ ಮೂಲಕ ಕಾಂಗ್ರೆಸ್ ಶಾಸಕರನ್ನು ಹಾಗೂ ನಾಯಕರನ್ನು ಬೆದರಿಸುವ ತಂತ್ರಗಾರಿಕೆಯನ್ನು ಈಗಾಗಲೇ ಪ್ರಾರಂಭಿಸುತ್ತಿರುವುದು ಅನೇಕ ದಾಳಿಗಳಿಂದ ಬಹಿರಂಗವಾಗಿದೆ.
ಒಂದು ರಾಜ್ಯಸಭಾ ಚುನಾವಣೆಗೆ ಈ ರೀತಿಯ ಕೀಳುಮಟ್ಟದ ರಾಜಕಾರಣಕ್ಕೆ ಬಿಜೆಪಿ ಧುಮುಕಿರುವುದು ಮುಂದಿನ ದಿನಗಳಲ್ಲಿ ದೇಶಕ್ಕೆ ಗಂಡಾಂತರ ಖಚಿತ. ಬಿಜೆಪಿ ನಾಯಕರು ಈ ವಿಷಯದಲ್ಲಿ ರಾಜಕೀಯ ಭಯೋತ್ಪಾದಕರ ರೀತಿ ವರ್ತಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾಗೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ, ಕುದುರೆ ವ್ಯಾಪಾರ ಮಾಡುತ್ತಿರುವ ಬಿಜೆಪಿ ನಾಯಕರಿಗೆ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸೇರಿಕೊಂಡು ಇಬ್ಬರ ಜೋಡಿ ಭಾರತದ ಸಂವಿಧಾನವನ್ನು ಅವನತಿ ಹತ್ರ ಕೊಂಡೊಯ್ತಾ ಇದ್ದಾರೆ. ಗುಜರಾತ್ನಲ್ಲಿ ಈಗ ಏನು ನಡೀತಾ ಇದೆ ರಾಜ್ಯಸಭೆ ಎಲೆಕ್ಷನ್ಗೆ, ಪ್ರತಿಯೊಬ್ಬ ಶಾಸಕರಿಗೆ 15 ಕೋಟಿ ಆಮಿಷ್ ಒಡ್ಡಿ ಆ ಶಾಸಕರಿಗೆ ಜೀವ ಬೆದರಿಕೆ ಕೂಡ ಹಾಕಿರುತ್ತಾರೆ. ಅದಕ್ಕೋಸ್ಕರ ನಮ್ಮ ಶಾಸಕರೆಲ್ಲ ಅವರ ಆತ್ಮರಕ್ಷಣೆಗೋಸ್ಕರ ಕರ್ನಾಟಕದತ್ತ ಬಂದು ಇಲ್ಲಿ ನೆಲೆಸಿದ್ದಾರೆ. ಅದಕ್ಕೋಸ್ಕರ ಕುದುರೆ ವ್ಯಾಪಾರ ಸ್ಟಾರ್ಟ್ ಮಾಡಿದಂಥ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರನ್ನು ಮುಂದೆ ಭಾರತದ ಈ ಸಂವಿಧಾನ ರಕ್ಷಿಸುವಂಥ ಜನಗಳು ಮುಂದೆ ಬುದ್ಧಿ ಕಲಿಸ್ತಾರೆ ಅನ್ನೋ ಭಾವನೆಯಿಂದ, ಮತ್ತು ಇದರ ವಿರುದ್ಧ ಈ ನಮ್ಮ ಕಾಂಗ್ರೆಸ್ನವರು ಬೃಹತ್ ಪ್ರತಿಭಟನೆಯನ್ನು ದೇಶಾದ್ಯಂತ ಹಮ್ಮಿಕೊಡ್ತೀವಿ. ಇವತ್ತೇನು ನಗರದ ಮೌರ್ಯ ಹೋಟೆಲ್ ಮುಂಭಾಗದಲ್ಲಿ ಏನು ಗಾಂಧಿ ಪ್ರತಿಮೆ ಎದುರು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇವಾಗಲೇ ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇದ್ರು, ಏನು ಗುಜರಾತ್ನಲ್ಲಿ ನಡೆಯುತ್ತಿರುವಂತಹ ಇತ್ತೀಚಿನ ಬೆಳವಣಿಗೆ ಮೂಲಗಳಿಂದ ಬಂದಂತಹ ಏನು ಗುಜರಾತ್ನ ಕಾಂಗ್ರೆಸ್ ಪಕ್ಷದ ಶಾಸಕರು ಏನು ಕರ್ನಾಟಕದತ್ತ ಮುಖ ಮಾಡಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಭಾರತೀಯ ಜನತಾ ಪಕ್ಷದ ನಾಯಕರಾದಂತಹ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಸೇರಿಕೊಂಡು ಏನು ನಮ್ಮ ಕಾಂಗ್ರೆಸ್ ಶಾಸಕರಿಗೆ ದುಡ್ಡಿನ ಆಮಿಷವನ್ನು ಹೊಡ್ತಾ ಇದ್ದಾರೆ ಮತ್ತು ನಮ್ಮ ಕಾಂಗ್ರೆಸ್ ಶಾಸಕರಿಗೆ ಜೀವ ಬೆದರಿಕೆಯನ್ನು ಹಾಕುವ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಸುಮಾರು 44 ಶಾಸಕರು ನಮ್ಮ ಕರ್ನಾಟಕದತ್ತ ಬಂದಿದ್ದಾರೆ. ಸೊ ಈಗಾಗಲೇ ಏನು ಕಳೆದ 4 ದಿನಗಳಿಂದ ಈ ಒಂದು ಚಟುವಟಿಕೆಗಳು ನಡೀತಾ ಇದ್ರು ಕೂಡ ಸೊ ಭಾರತೀಯ ಜನತಾ ಪಕ್ಷ ಭಾರತ ದೇಶದ ಒಂದು ಪ್ರಜಾಪ್ರಭುತ್ವವನ್ನು ತುಳಿತಾ ಇದೆ. ಸೊ ಹೀಗಾಗಿ ಜನರು ಕೂಡ ಅವರನ್ನ ಪಾಠ ಕಲಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಏನು ನಗರದ ಮೌರ್ಯ ಹೋಟೆಲ್ ಮುಂಭಾಗದಲ್ಲಿ ಈಗಾಗಲೇ ಏನು ಕಾಂಗ್ರೆಸ್ ಪಕ್ಷದ ಏನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆ ಏನು ಬೆಳವಣಿಗೆ ನಡೀತಾ ಇದೆ, ಏನು ಗುಜರಾತ್ನ ಶಾಸಕರು ಕರ್ನಾಟಕಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದವರ ಮೇಲೆ ಒಂದು ಗುಜರಾತ್ನಲ್ಲಿ ಅನ್ಯಾಯ ಆಗ್ತಾ ಇದೆ, ಅಲ್ಲಿ ನಮ್ಮ ಶಾಸಕರಿಗೆ ಜೀವ ಬೆದರಿಕೆಯನ್ನು ಹೋಗ್ತಾ ಇದ್ದಾರೆ. ಇದನ್ನು ನಾವು ಸುಮ್ಮನೆ ಬಿಡೋದಿಲ್ಲ. ಮುಂದಿನ ಚುನಾವಣೆಗಳಲ್ಲಿ ರಾಜ್ಯದ ಜನ ಬಿಜೆಪಿಗೆ ಒಂದು ತಕ್ಕ ಪಾಠ ಕಲಿಸ್ತಾ ಇದೆ ಅನ್ನುವಂಥ ಮಾತನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ನವೀನ್ ಕುಮಾರ್ ಜೊತೆ ಮಾವಳಿಯ ಸೂರ್ಯೋದಯ ನ್ಯೂಸ್ ಬೆಂಗಳೂರು. ಹವಯಾನಕಾರಿಯಾಗಿ ಹೇಳಿಕೆ ಕೊಡುತ್ತಾ ಮಾತನಾಡುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯುತ ಸಮಾಜದವರಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ವೀರಶೈವ ಧರ್ಮದಿಂದ ಲಿಂಗಾಯುತ ಸ್ವತಂತ್ರ ಧರ್ಮವಾಗಬೇಕೆಂದು ಮಾತೆ ಮಹಾದೇವಿಯವರು ಧರ್ಮ ಸಂಸ್ಕೃತಿಗೆ ಧಕ್ಕೆಯನ್ನುಂಟು ಮಾಡುತ್ತಿದ್ದಾರೆ, ಇಂಥವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕಲಬುರಗಿಯಲ್ಲಿ ವೀರಶೈವ ಲಿಂಗಾಯುತ ಸಮಾಜದವರು ಬೃಹತ್ ಪ್ರತಿಭಟನೆ ಮಾಡಿದರು. ನಗರದ ಸರದಾರ ವಲ್ಲಭಬಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ನಡಿಗೆಯ ಮುಖಾಂತರ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವಂತೆ ಮನವಿ ಪತ್ರ ನೀಡಿದ್ದಾರೆ. ಒಟ್ಟಾರೆ ವೀರಶೈವ ಧರ್ಮದ ಪಂಚಪೀಠಗಳಲ್ಲಿ ಒಂದಾದ ರಂಭಾಪುರಿ ಜಗದ್ಗುರುಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುತ್ತಿರುವವರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕೆಂಬುದೇ ಅವರ ಆಗ್ರಹವಾಗಿತ್ತು. ಸರ್ ಇದು ಬರ್ರಿ ಜನ ಹೇಳ್ತಾರೆ ಸ್ವಾಮಿಗಳಂದ್ರೆ ಸಮಾಜ ಹಾಳಾಗುತ್ತದೆ ಅಂತೇಳಿ. ಅದು ಸತ್ಯನೇ. ಯಾಕಂತ ತಿಳ್ಕೊಂಡು ಕೇಳಿದ್ರೆ ಇವತ್ತು ಸ್ವಾಮಿಗಳು ಕಾವಿ ಬಟ್ಟೆ ಹಾಕೊಂಡ್ರಲ್ಲ ಸ್ವಾಮಿಗಳಲ್ಲ ಹೌದ್ರೆ. ಸ್ವಾಮಿಗಳಾಗಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಯೋಗ್ಯತೆ ಇರ್ತದೆ, ಮಠ ಇರ್ತದೆ, ಮಾನ್ಯ ಇರ್ತದೆ, ಎಲ್ಲನೂ ಇರ್ತದೆ. ಇವತ್ತು ಒಬ್ಬ ಹೆಣ್ಣು ಮಗಳು ಕಾವಿ ಬಟ್ಟೆ ಹಾಕೊಂಡು ಇಟ್ಟಿರ್ತಾರೆ ಎಲ್ಲ ಮಾಡ್ತಾರೆ. ಹಳ್ಳಿಯೊಳಗೆ ಒಂದು ಭಾಷೆ ಬರ್ತದೆ, ಕ್ವಾಣ ಬಸವಣ್ಣಲ್ಲ ಹೆಣ್ಣು ದೇವರಲ್ಲ ಅಂತ ತಿಳ್ಕೊಂಡು ಆ ರೀತಿಯೊಳಗೆ ಇವತ್ತು ಮಾತೆ ಮಹಾದೇವಿ ಈ ಧರ್ಮವನ್ನು ಧಿಕ್ಕಾರ ಮಾಡಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದೆ. ಆಕೆ ಹಾಕ್ಕೊಂಡಿರ್ತಕ್ಕಂಥ ಉಡುಪು ಏನಿದೆ, ಕಾವಿ ಬಟ್ಟೆ ಏನಿದೆ, ಆ ಕಾವಿ ಬಟ್ಟೆ ತೀರಿಸಬೇಕು. ಆಕೆ ಹಾಕ್ಕೊಂಡಿರ್ತಕ್ಕಂಥ ರುದ್ರಾಕ್ಷಿ ಇದೆ, ಆ ರುದ್ರಾಕ್ಷಿಯನ್ನು ತೀರಿಸಬೇಕು. ಶಿವನೇ ಅಲ್ಲನು ಅಂತ ಗಳಿಯುವಂಥ ಮಾತೆ ಮಹಾದೇವಿ ನೀವು ಹಾಕೋಲಿಕ್ಕೆ ರೈಟ್ಸ್ ಯಾರು ಕೊಟ್ಟರು ಅನ್ನುವಂಥದ್ದನ್ನು ಅವೆಲ್ಲ ಚರ್ಚೆ ಮುಖಾಂತರ
ಸಂಪೂರ್ಣವಾಗಿ ಅದನ್ನು ಮಾಡಿಕೊಂಡಾಗ ಸಾಧ್ಯ ಆಗುತ್ತೆ ಮಾತನ್ನ ಹೇಳಿಕೊಂಡು ಇಚ್ಛಪಡ್ತಾ ಇದ್ದೀನಿ. ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಹರಗುರು ಜನ್ಮೂರ್ತಿಗಳನ್ನು ಶಿರಸಾಷ್ಟಾಗಿ ನಮಸ್ಕಾರ ಹಾಕಿ ಮಾತೆ ಮಾದೇವರಿಗೆ ಒಂದೇ ಪ್ರಶ್ನೆ ಆಗ್ತಾ ಇದ್ದೀನಿ ನಾನು, ಬೇರೆ ಏನು ಕೇಳೋದಿಲ್ಲ. ಈಗಾಗಲೇ ಅವರು ಲಿಂಗಾಯತ ಧರ್ಮ ಅಂತ ಇದು ಮಾಡ್ತಾ ಇದ್ದಾರೆ, ಬೇಡಿಕೆ ಇಟ್ಟಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಲಿಂಗಾಯತವನ್ನು ಜಾತಿಯಲ್ಲಿ ಸೇರಿಸಿದ್ದ ಥರ್ಡ್ ಬಿ ಅಂತ ಸೇರಿಸಿದ್ದಾರೆ. ಅದು ಹೇಗೆ ಸಂವಿಧಾನ ಪ್ರಕಾರವಾಗಿ ಧರ್ಮ ಹೇಗೆ ಸಿಗುತ್ತೆ? ಆದಕ್ಕೆ ಪ್ರಶ್ನೆ ಕೇಂದ್ರಕ್ಕೆ ಉತ್ತರ ಕೊಡಬೇಕು. ಇದನ್ನೇ ಕೇಳ್ತಾ ಇದ್ದೇವೆ ಮಾತೆ ಮಾತು. ಮೊದಲನೇ ಅಂದರೆ ಜಾತಿಯನ್ನು ತೆಗೆದು ಬಿಡಿ ಥರ್ಡ್ ಬಿಯಲ್ಲಿ, ಆಮೇಲೆ ನೀವು ಹೋರಾಟ ಮಾಡಿ ಸಂವಿಧಾನ ಪ್ರಕಾರವಾಗಿ ಧರ್ಮ ಬೇಕಂತ. ಕರ್ನಾಟಕ ರಾಜ್ಯ ಹಿಂದಿ ಭಾಷಾ ನಿರುದ್ಯೋಗಿ ಶಿಕ್ಷಕರ ಸಂಘ ತಮ್ಮ ವಿವಿಧ ಬೇಡಿಕೆಗಳಿಗೆ ಸರ್ಕಾರವನ್ನು ಒತ್ತಾಯಿಸಿ ನಗರದ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ನಡೆಸಿದರು. ಈ ಹಿಂದೆ 2016ರಲ್ಲಿ C&R ಹೊಸ ನೇಮಕಾತಿ ನಿಯಮವನ್ನು ಶಿಕ್ಷಣ ಇಲಾಖೆ ಅಳವಡಿಸಿಕೊಂಡಿದೆ. ಇದನ್ನು ವಿರೋಧಿಸಿ ರಾಜ್ಯದಲ್ಲಿ ಇರುವ ಹಿಂದಿ ಭಾಷಾ ನಿರುದ್ಯೋಗಿ ಶಿಕ್ಷಕರು ಈ ನಿಯಮವನ್ನು ಪೂರ್ವಾನ್ವಯವಾಗುವಂತೆ ಹಲವಾರು ಬಾರಿ ಮನವಿ ಮಾಡಿದ್ದರೂ ಸಹ ಸರ್ಕಾರ ಯಾವುದೇ ರೀತಿ ಸ್ಪಂದಿಸಿಲ್ಲ. ಇಂದು ಸರ್ಕಾರದ ಮನವೊಲಿಸಲು ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ನಡೆಸಿದ್ದಾರೆ. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು. ಆ ನಿಯಮದ ಪ್ರಕಾರವಾಗಿ ಸಾವಿರಾರು ಶಿಕ್ಷಕರ ಒಂದು ಪರಿವಾರ ಏನಿದೆ ಬೀದಿಪಾಲಾಗುತ್ತೆ. ನಾವೆಲ್ಲ ಕೂಡ ಎಷ್ಟೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ನಾವು ಶಿಕ್ಷಕರಾಗಲೇಬೇಕಂತೇಳಿ ನಾವು ಚಿಕ್ಕ ವಯಸ್ಸಿನಿಂದಲೇ ಇದೊಂದು ಗುರಿಯಾಗಿ ಇಸ್ಕೊಂಡು ನಾವು ಶಿಕ್ಷಕ ವೃತ್ತಿ ಬಂದವರು. ಶಿಕ್ಷಕ ವೃತ್ತಿಯಲ್ಲಿ ಮಾಡುವಂಥ ಭ್ರಷ್ಟಾಚಾರ ಏನಿರೋದಿಲ್ಲ. ಅಲ್ಲಿ ಏನು ಸ್ಯಾಲ್ರಿ ಕೊಡ್ತಾರೋ ಒಂದು ಜನಸಾಮಾನ್ಯವಾದ ಒಂದು ಜೀವನ ಮಾಡ್ಬೋದು ಅಷ್ಟೇ. ಶಿಕ್ಷಕರು ಏನೊಂದು ಸಿಟಿಗಳಲ್ಲಿ ಒಂದು ಸೈಟ್ ತೊಗೊಳಗೆ ಬರೋಲ್ಲ, ಒಂದು ಮನೆ ಕಟ್ಟಕ್ಕೆ ಬರೋದಿಲ್ಲ. ಆದರೂ ನಾನೊಬ್ಬ ಶಿಕ್ಷಕನಾಗಿದ್ದೀನಿ ಅನ್ನೋ ಒಂದು ಆತ್ಮತೃಪ್ತಿ ನಮಗಿರುತ್ತೆ. ಈಗ ಈ ಸರ್ಕಾರ ಮಾಡಿರೋ ನಿಯಮದಿಂದ ನಮಗೆಲ್ಲ ತುಂಬ ತೊಂದರೆ ಆಗಿದೆ. ಸುಮಾರು 10-15 ವರ್ಷಗಳಿಂದ ಕೆಲವರು ಅನುದಾನಿತ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರನ್ನ ಏಕೆ ನೀವು ಸಿಲಿಂಡರ್ ರೂಮ್ ಪ್ರಕಾರನ ನೀವು ಭರ್ತಿ ಮಾಡ್ಕೊಳ್ಳಿ ಅಂತಂದರೆ ಅವ್ರ ಜೀವನ ಎಲ್ಲ ತುಂಬ ಕಷ್ಟ ಆಗುತ್ತೆ. ಅದೇ ಶಾಲೆಯಲ್ಲಿ ಅಪ್ರೂವ್ ಆಗಿರ್ತಕ್ಕಂಥ P1ಗಿರೋಂಥ ಬೆಲೆ ಕೂಡ ಈ ಒಬ್ಬ ಟೀಚರ್ಗಿಲ್ದಂಗೆ ಆಗಿರುತ್ತೆ. ಶಿಕ್ಷಕರೆಲ್ಲ ತಮ್ಮ ಎಲ್ಲಿ ಎಲ್ಲ ಶಿಕ್ಷಕರು ತಮ್ಮ ಆತ್ಮಸ್ಫೈರ್ಯನ್ನು ಕಳ್ಕೊಳ್ತಾ ಇದ್ದಾರೆ ದಿನದಿಂದ ದಿನಕ್ಕೆ. ದಿನದಿಂದ ನಿಯಮಗಳು ಬದಲಾಗ್ತಾ ಹೋದರೆ ನಮ್ಮ ವಯಸ್ಸು ನಮ್ಮ ಕ್ವಾಲಿಫಿಕೇಷನ್ ಬದಲಾಗೋದಿಲ್ಲ. ಏನೇ ಒಂದು ನಿಯಮ ತರಬೇಕಾದ್ರೆ ಆ ದಿನಾಂಕದಿಂದ ಮುಂದಕ್ಕೆ ತರಬೇಕು, ಹಿಂದಕ್ಕೆ ತರಬಾರ್ದು. ಮತ್ತು ಎಲ್ಲ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಹಿಂದಿ ಶಿಕ್ಷಕರು ಏನಿದ್ದಾರೆ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡತಕ್ಕಂಥವ್ರಿಗೆ ಬಡ್ತಿ ಕೊಡಬೇಕು. ಮತ್ತು ಹೈಸ್ಕೂಲು ಶಾಲಾ ಶಿಕ್ಷಕರಿಗೆ ಅವರು ಕೂಡ ಉನ್ನತ ಶಿಕ್ಷಕರು ಬಡ್ತಿ ಕೊಡಬೇಕು. ಹಿಂದಿ ಇರೋರಿಗೆಲ್ಲ ಬಡ್ತಿ ಕೊಟ್ಟಿದೆ. ಈಗ 29/9/2017 ಏನೇ ರೂಲ್ಸ್ ಮಾಡಿದ್ರು ಅಲ್ಲಿಂದ ತಡೆಹಿಡಿದಿದ್ದಾರೆ. ಈಗ ಸರ್ಕಾರ ಮಾಡಿದಂಥ ನಿಯಮ ಹೇಗಿದೆ ಅಂತಂದರೆ ಒಂದೇ ವಿದ್ಯಾರ್ಹತೆ ಇರೋರು ಒಬ್ಬರು ಅರ್ಹರು ಒಬ್ಬರು ಅನರ್ಹರು ಅನ್ನೋ ನಿಯಮ ಎಷ್ಟು ಮಟ್ಟಿಗೆ ಸರಿ? ಇಬ್ಬರು ಒಂದೇ ಕಾಲೇಜು, ಒಂದೇ ಸರ್ಟಿಫಿಕೇಟು, ಎಲ್ಲ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಅಂಡರಲ್ಲೇ ನಾವೆಲ್ಲ ಕೂಡ ಅದೇನೇ ಮಾಡಿರೋದು. ಈಗ ಅವ್ರು ಕೆಲವರು ಏನು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ ಅವ್ರು ಮಾತ್ರ ಅರ್ಹರು, ಯಾರು ಸರ್ಕಾರ ಹುದ್ದೆಯಲ್ಲಿಲ್ಲ ಅವರು ಅನರ್ಹರು ಅಂದರೆ ನಾವೇನು ಮಾಡಬೇಕು? ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಸಹಯೋಗದೊಂದಿಗೆ August 1-3 ಸಿನಿ ಸಂಭ್ರಮ ಬೆಳ್ಳಿ ತೆರೆಯ ವರ್ತಮಾನ ಎಂಬ ಕಾರ್ಯಕ್ರಮವನ್ನು ನಗರದ ಮಿಲ್ಲರ್ಸ್ ರಸ್ತೆಯಲ್ಲಿರುವ ಚಾಮುಂಡೇಶ್ವರಿ ಸ್ಟುಡಿಯೋವೊಂದಲ್ಲಿ ಹಮ್ಮಿಕೊಂಡಿದೆ. August 1 ಸಂಜೆ 4 ನಿರ್ಮಾಪಕ BS ಚಂದ್ರಶೇಖರ್ ಹಾಗೂ ರವೀಂದ್ರ ವಂಶಿ ನಿರ್ದೇಶನದ ಪುಟಾಣಿ ಸಫಾರಿ ಎಂಬ ಚಲನಚಿತ್ರ ಪ್ರದರ್ಶನಗೊಳ್ಳಲಿದೆ. ಈ ಸಂದರ್ಭದಲ್ಲಿ ಮಾಧ್ಯಮ ತಜ್ಞ GN ಮೋಹನ್ ಅವರಿಂದ ಸಿನಿ ಸಂಭ್ರಮ ಕುರಿತು ಮಾತನಾಡಲಿದ್ದಾರೆ. August 2 4 ನಿರ್ಮಾಪಕ ಕೆ ಸುಧಾಕರ್ ಹಾಗೂ ಅನೂಪ್ ಆಂಟೋನಿ ನಿರ್ದೇಶನದ ಕಥಾ ವಿಚಿತ್ರ ಚಲನಚಿತ್ರ ಪ್ರದರ್ಶನಗೊಳ್ಳಲಿದೆ. August 3 4 ನಿರ್ಮಾಪಕ ರಾಮಕೃಷ್ಣ ನಿಗಡೆ ಹಾಗೂ ರಕ್ಷಿತ್ ತೀರ್ಥಹಳ್ಳಿ ನಿರ್ದೇಶನದ ಹೊಂಬಣ್ಣ ಚಲನಚಿತ್ರ ಪ್ರದರ್ಶನಗೊಳ್ಳಲಿದೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನಿರ್ದೇಶಕ NR ವಿಶುಕುಮಾರ್, ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ರಾಜೇಂದ್ರ ಸಿಂಗ್ ಬಾಬು, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸಾರಾ ಗೋವಿಂದು ಈ ಸಿನಿ ಸಂಭ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಭೂತಗಳು ಓಡಾಡ್ತಿರೋ ಜಾಗದಲ್ಲಿ ನನಗೇನ್ ಕೆಲಸ ಹೇಳಿ? ನಾಳೆ ಹೊಂಗೆ ಬೈಲ್ ಹೋಗ್ಬೇಕು. ಅದ್ಯಾನ್ ಬರ್ತಾನ ಬರ್ಲಿ, ಒಂದು ತುಂಡು ಭೂಮಿನ ಮುಟ್ಟ ಬೀಳದ ನಾನು.
ಫಾರೆಸ್ಟ್ ಆಫೀಸರ್ ಅಂದ್ರೆ ಬರೀ ಕಾರ್ಡ್ ಕಾಯೋದಲ್ಲ, ಕಾರ್ಡ್ ಉಳಿಸೋದು ಕೂಡ. ಮುಂಡೆ ಮಕ್ಕಳಿಗೆಲ್ಲ ಸಸ್ತೋಡದ ಮೇಲೆ ಕಣ್ಣು. ಕಾಡನ್ನ ಕಾಡಾಗಿರೋಕ್ ಬಿಡಿ, ಸ್ಮಶಾನ ಮಾಡಬೇಡಿ. ಭೂಮಿ ಮೇಲೆ ಹುಡ್ತಾ ಯಾರು ಬೇಲಿ ಹಾಕೊಂಡು ಹುಟ್ಟಿಲ್ಲ, ಸ್ವಾರ್ಥ ಮನುಷ್ಯನ್ ಸ್ವಾರ್ಥ ಹಾಕಿದ್ದು ಬೇಲಿನ. ಇದು ಕಲಿಗಾಲ ಮೂರ್ತಣ್ಣ, ಇಲ್ಲಿ ಕಲಿವರೆಗೂ ಋಣಿ, ಕಲ್ತಾದ್ಮೇಲೆ ನೀನೇ ದಣಿ. ನಮ್ಮ ಪಕ್ಷದಲ್ಲಿ ಈ ಬಗ್ಗೆ ಗಂಭೀರವಾದ ಆಲೋಚನೆ ನಡೀತಾ ಇದೆ. ನಮ್ಮ ಪ್ರಣಾಳಿಕೆ ನೋಡಿಲ್ವಾ ನೀವು? ಭಯದ ಆಳ ಕೇಳಿದ್ರೆ ಅದರ ಆವರಣದಿಂದ ಹೊರಗೆ ಬರೋದು ತುಂಬಾ ಕಷ್ಟ ಆಗ್ಬೋದು. ಕೆಂಪು ಬಣ್ಣ ಎಲ್ಲೂ ಕಾಣಿಸ್ಬಾರ್ದು. ಇನ್ನು ಒಂದು ತಿಂಗಳಲ್ಲಿ ಗಂಟು ಮೂಟೆ ಕಟ್ಟಬೇಕು, ಇಲ್ಲ ಅಂದ್ರೆ ನಿಮ್ಮ ಮನೆ ಮುಂದೆ ತುಳಸಿ ಕಟ್ಟೆಗೆ ಕೂಡೋಕೆ ಆಗಲ್ಲ. ನಿರ್ದಿಷ್ಟ ಸುದ್ದಿ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸೂರ್ಯೋದಯ ಟಿವಿ.